ಹಿಂದೆ ಇರೋದು ರಾಜ್ಯಾಧ್ಯಕ್ಷ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವ ಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವಕಂಡ ನಾಯಕರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಅಮರವಾಗಲಿ 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 ವಿಶ್ವನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವ ಮಾನವ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಜಯವಾಗಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ದಲಿತ ಬಂಧು ಅಂಬೇಡ್ಕರ್ ಅವರಿಗೆ, ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ವರ್ಷದ ಪರಿನಿರ್ಮಾಣದ ದಿನದ ಅಂಗವಾಗಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಅಂದರೆ ಇಂದಿನ ಹೋರಾಟದ ಇತಿಹಾಸದ ದಿನಗಳಲ್ಲಿ ನಮ್ಮನ್ನು ಅಗಲಿದ ನಮ್ಮ ರಾಜ್ಯಾಧ್ಯಕ್ಷರಾದ ಜಿಗ್ನೇಶ್ ಶಂಕರಣ್ಣನವರು ಈ ದೇಶ ಕಂಡಂಥ ಅಪ್ರತಿಮ ನಾಯಕರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಚಿಂತನೆಗಳನ್ನು, ಅವರ ಹೋರಾಟವನ್ನು, ಅವರ ಸಿದ್ಧಾಂತಗಳನ್ನು, ಅವರ ತತ್ವಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಒಬ್ಬ ಮೇರು ನಾಯಕ ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಅಗಲಿದ ಕಾರಣದಿಂದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗತಿಸಿ 68 ವರ್ಷಗಳ ಕಾಲಯಾನವನ್ನು ನಾವು ಮೆಟ್ಟಿ ನಿಂತಿದ್ದೇವೆ. ಈ ಕಾಲಯಾನದಲ್ಲಿ ಮೊದಲಿಗೆ ನಮ್ಮ ಜಿಗ್ನೇಶ್ ಶಂಕರಣ್ಣನವರು ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನು ಸ್ವಚ್ಛಗೊಳಿಸಿ ಅಲ್ಲಿ ಅವರಿಗೆ ಒಂದು ಪುಷ್ಪ ನಮನಗಳನ್ನು ಸಲ್ಲಿಸುವುದರ ಮೂಲಕ ಚೈತ್ಯಭೂಮಿ ಚಲೋ ಯಾತ್ರೆಯನ್ನು ಕೈಗೊಳ್ತಾ ಇದ್ರು. ಅವರು ಗತಿಸಿದ ನಂತರ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ನನ್ನ ಸಮಕಾಲೀನ ಹೋರಾಟಗಾರರು, ನಮ್ಮ ಹೋರಾಟದ ಹಾದಿಯಲ್ಲಿ ಬಂದಿರತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರಂತ ಬೆಳತ್ತೂರು ವೆಂಕಟೇಶ್ ಅವರ ಸಾರಥ್ಯದಲ್ಲಿ ನಾವು ಇವತ್ತಿನ ದಿವಸ ರಾಜ್ಯಾದ್ಯಂತ ಈ ಒಂದು ಅಂಬೇಡ್ಕರ್ ಪ್ರತಿಮೆಗಳನ್ನು ಸ್ವಚ್ಛಗೊಳಿಸಿ ಅಲ್ಲಿ ಒಂದು ಮೇಣದ ಬತ್ತಿಯನ್ನು ಅಂಟಿಸುವುದರ ಮೂಲಕ, ಅಲ್ಲಿ ಒಂದು ಪುಷ್ಪ ನಮನಗಳನ್ನು ಸಲ್ಲಿಸುವುದರ ಮೂಲಕ ನಾವು ಅವರ ಋಣಮುಕ್ತರಾಗಲಿಕ್ಕೆ ನಾವು ಇವತ್ತಿನ ದಿವಸ ರಾಜ್ಯಾದ್ಯಂತ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನವೆಂಬರ್ 21ರಿಂದ ಈ ಕಾರ್ಯಕ್ರಮವನ್ನು ನಾವು ಮುನ್ನಡೆಸಿ ಡಿಸೆಂಬರ್ 4ರಂದು ಅಂತ್ಯಗೊಳಿಸಿ ಚೈತ್ಯಭೂಮಿ ಚಲಯಾತ್ರೆಯನ್ನು ನಾವು ಕೈಗೊಳ್ತಾ ಇದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರು ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಒಂದು ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ನಾವು ಮಾಡಿದ್ದೀವಿ. ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಾವು ಸುಮಾರು 10 ವರ್ಷಗಳಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ನಮ್ಮ ನಗಲಿರ್ತಕ್ಕಂಥ ನಮ್ಮ ಗುರುಗಳಾದಂಥ ನಮ್ಮ ಪರಮಪೂಜ್ಯರಾದಂಥ ಜಿಗ್ನೇಶ್ ಶಂಕರಣ್ಣನವರ ಅವರ ಒಂದು ಕಾರ್ಯ ಮತ್ತು ಅವರ ವೈಖರಿಯನ್ನು ನಾವತ್ತು ಸಹ ಈ ಒಂದು ದಿಸೆಯಲ್ಲಿ ನಾವು ಅದನ್ನು ಮುನ್ನಡೆಸಿ ಅದನ್ನು ಅದೇ ದಾರಿಯಲ್ಲಿ ನಾವು ನಡೀತಾ ಇದ್ದೀವಿ. ಅದೇ ರೀತಿಯಾಗಿ ಕೋಲಾರ ಜಿಲ್ಲೆಯಲ್ಲಿ ಅಂದರೆ ಕೋಲಾರ ತಾಲೂಕಿನ ನಂಚಿಕೆತೆ ನಿಲಯದ ಆವರಣದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಮುಂದೆ ನಾವು ಈ ಒಂದು ಕ್ಯಾಂಡಲ್ ಅಂದರೆ ಮೇಣದ ಬತ್ತಿಯನ್ನು ಅಂಟಿಸಿ ಅವರ ಋಣಮುಕ್ತರಾಗಲಿಕ್ಕೆ ಮತ್ತು ಅವರ ಒಂದು ಅವರು ಗತಿಸಿದ 68 ವರ್ಷಗಳ ಕಾಲಯಾನದಲ್ಲಿ ಕಾಣಲಾರದಂಥ ಜನಸ್ತೋಮವನ್ನು ಗತಿಸಿದ ನಂತರ ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರೆ, ಜನೋಪಸಾಗರವನ್ನು ನಾವು ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಗತಿಸಿದಿರ್ತಕ್ಕಂಥ ದಿನವನ್ನು ನಾವು ಇವತ್ತು ಸ್ಮರಿಸ್ತಾ ಇದ್ದೀವಿ. ಆ ಒಂದು ಸ್ಮರಿಸಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯಾಧ್ಯಕ್ಷರಾದಂಥ ಬೆಳತ್ತೂರು ವೆಂಕಟೇಶ್ವರ ಆಗಮಿಸಿದ್ದಾರೆ, ನಮ್ಮ ಪ್ರಜಾ ವಿಮೋಚನಾ ಚಳವಳಿ ಸಂಸ್ಥಾಪಕರಾದಂಥ PVC ಮಣಿ ಆಗಮಿಸಿದ್ದಾರೆ, ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಮಹಿಳಾ ಅಧ್ಯಕ್ಷರಾದಂಥ ನಮ್ಮ ಶಕುಂತಲಾ ಮೇಡಮ್ ಆಗಮಿಸಿದ್ದಾರೆ, ಮಂಜುಳಾ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಸದಸ್ಯರಾದಂಥ ನಮ್ಮ ಮಂಜುಳಾ ಮೇಡಮ್ ಆಗಮಿಸಿದ್ದಾರೆ, ಕೋಲಾರ ಜಿಲ್ಲಾಧ್ಯಕ್ಷರಾದಂಥ VAmresh ಅವರು ಆಗಮಿಸಿದ್ದಾರೆ, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ನಮ್ಮ VMಂಜುನಾಥ್ ಅವರು ಆಗಮಿಸಿದ್ದಾರೆ, ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಯುವ ಘಟಕ ಚಿಂಟು ಆರ್ಟ್ಸ್ GRAMCHANDRA ಆಗಮಿಸಿದ್ದಾರೆ, ನಮ್ಮ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ನಮ್ಮ ವರ್ತೂರು ನಾಗರಾಜ್ ಸರ್ ಅವರು ಆಗಮಿಸಿದ್ದಾರೆ, ಅದು MLA ಡೆಪ್ಯೂಟೇಡ್ ಕ್ಯಾಂಡಿಡೇಟ್ ಕೂಡ ಅವರು ನಮ್ಮ ಸಂಘಟನೆಯಲ್ಲಿ ಈ ಒಂದು ಪಾರ್ಟಿಯಲ್ಲಿ ಅವರು MLA ಡೆಪ್ಯೂಟೇಡ್ ಕ್ಯಾಂಡಿಡೇಟು. ಆಮೇಲೆ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಬಂಗಾರಪೇಟೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ತಿಪ್ಪಯ್ಯ ಅವರು ಆಗಮಿಸಿದ್ದಾರೆ. ಈ ಒಂದು ಈ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗತಿಸಿರ್ತಕ್ಕಂಥ ದಿನವನ್ನು ನಾವು ಸ್ಮರಿಸಲಿಕ್ಕೆ ನಾವು ಡಿಸೆಂಬರ್ 6ರಂದು
ನಾವು ಚೈತ್ಯ ಭೂಮಿ ಚಲೋ ಯಾತ್ರೆಯ ಅಂಗವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನು ಸ್ವಚ್ಛಗೊಳಿಸಿ ಅವರ ಒಂದು ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಮತ್ತು ಅವರಿಗೆ ಮೇಣದ ಬತ್ತಿ ಅಂಟಿಸಿ ಅವರನ್ನು ನಮನ ಸಲ್ಲಿಸುವ ಮೂಲಕ ನಾವು ಈ ದಿನದಂದು ಕೋಲಾರ ಜಿಲ್ಲೆಯಲ್ಲಿ ಅಂದರೆ ಕೋಲಾರ ತಾಲೂಕಿನಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಯ ಮುಂದೆ ನಾವು ಅವರಿಗೆ ಮಾಲೆಯನ್ನು ಹಾಕಿ ಒಂದು ಮೇಣದ ಬಟ್ಟೆ ಅಂಟಿಸಿ ಅವರಿಗೆ ನಾವು ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ನಾನು ಹೇಳ್ತಾ ಮಾಧ್ಯಮದ ಮೂಲಕ ನಾನು ತಿಳಿಸ್ತಾ ಇದ್ದೇನೆ.